ಒಂದ್ ಕಡೆ ಅಂದ್ರೆ ಕನ್ನಡ ಸಂಘದ ಕೆಲಸಗಳ ಜೊತೆಗೆ ನೃತ್ಯ ತರಬೇತಿ ಬಹಳಷ್ಟು ವಿದ್ಯಾರ್ಥಿಗಳು ಅದು ಕೂಡ ಒಂದು ಸಂಸ್ಕೃತಿ ನೃತ್ಯ ಭರತನಾಟ್ಯ ಆ ಒಂದು ತರಬೇತಿ ಅಲ್ಲಿ ಏನಾಗುತ್ತೆ ಭರತನಾಟ್ಯ ಅನ್ನೋದು ನೃತ್ಯ ಕಲೆ ಅಥವಾ ಸಂಗೀತ ಅನ್ನೋದನ್ನ ಅವ್ರು ಯಾವ್ದಕ್ ಜೋಡಿಸ್ತಾರೆ ಅಂದ್ರೆ ನಮ್ಮ ಸಂಸ್ಕಾರಕ್ಕೆ ಜೋಡಿಸ್ತಾರೆ ಈಗ ನನ್ನ ಮಗಳು ಭರತನಾಟ್ಯ ಕಲ್ತ್ಕೊಂಡ್ರೆ ಅದು ಬರೀ ನೃತ್ಯ ಅಲ್ಲ ಅಲ್ಲ ಅದ್ರಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ಹಿಸ್ಟ್ರಿ ನಮ್ಮ ಜಾಗ್ರಫಿ ನಿಮ್ಗೆ ಏನ್ ಬೇಕು ಭಾರತದ ಬಗ್ಗೆ ಎಲ್ಲ ಅದರಲ್ಲಿ ಅಡಗಿದೆ ಸಿಕ್ಕುತ್ತೆ ಹಾಗಾಗಿ ನಮ್ಮ ಏನಾಗುತ್ತೆ ಅಪ್ಪ ಹೇಳಕ್ ಹೋದ್ರೆ ಅಯ್ಯೋ ಸುಂದಿರಪ್ಪ ಏನ್ ಕೊರಿತೀಯ ಅಂತ ಮಕ್ಳಿಗೆ ಅನ್ಸುತ್ತೆ ಅದೇ ಒಂದ್ ತರಗತಿ ಅಂತ ಹೋಗಿ ಸೇರ್ಕೊಂಡಾಗ ಅದನ್ನ ಒಂದು ಗುರುಗಳು ಹೇಳ್ಕೊಟ್ಟಾಗ ಸೀರಿಯಸ್ ಆಗಿ ಕಲ್ತ್ಕೊಳ್ತಾರೆ ಭರತನಾಟ್ಯ ಕ್ಲಾಸಿಗೆ ಬಂದ್ರೆ ಅದು ಬರೀ ಭರತನಾಟ್ಯ ಮಾತ್ರ ಅಲ್ಲ ನೃತ್ಯ ಮಾತ್ರ ಅಲ್ಲ ಅದ್ರಲ್ಲಿ ಎಲ್ಲಾವುದು ಸೇರ್ಕೊಂಡಿರೋದ್ರಿಂದ ತಂದೆ ತಾಯಿಗಳಿಗೆ ಏನು ಅಂತ ಅಂದ್ರೆ ನಮ್ಮ ಸಂಸ್ಕಾರ ಅಮೆರಿಕದಲ್ಲೂ ಉಳ್ಕೊಳ್ತಾ ಇದೆ ಸೊ ಆ ಒಂದು ನೆಮ್ಮದಿ ಅವ್ರಿಗಿರುತ್ತೆ ಮಕ್ಕಳಿಗೂ ಫೋರ್ಸ್ಫುಲಿ ಅದನ್ನ ಹಾಕದಂಗೂ ಇರಲ್ಲ ಈಗ ಭರತನಾಟ್ಯನ ನಾವು ರಾಮಾಯಣ ಮಹಾಭಾರತ ನಮ್ಮ ಇದೆಲ್ಲನೂ ಬಿಟ್ಟು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಹೌದು ನಮ್ಮ ದೇವರು ನಮ್ಮ ನಾವು ಬಂದಂತ ನಮ್ಮ ಬೇರೆ ಏನಿದೆ ನಮ್ಮ ಅಡಿಪಾಯ ಏನಿದೆ ಅದ್ರ ಬಗ್ಗೆ ಮಾತಾಡದೇನೆ ನಾವು ಬರೀ ಭರತನಾಟ್ಯ ಕಲೆನ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅವಾಗ ಮಕ್ಳಿಗೆ ಅದೆಲ್ಲ ಆಟೋಮ್ಯಾಟಿಕಲಿ ಕಲ್ತ್ಕೋತಾ ಇರ್ತಾರೆ ಸೊ ಇದು ಒಂದು ಮುಖ್ಯವಾದ ಅಂಶ ಅಲ್ಲಿನ ಪೋಷಕರು ಅವ್ರ ಮಕ್ಕಳಿಗೆ ಸಂಗೀತ ನೃತ್ಯವನ್ನ ಹೇಳ್ಕೊಡೋದಕ್ಕೆ ಇದು ಒಂದು ಮೇನ್ ಕಾರಣ ಆಗಿರುತ್ತೆ ಸೊ ಹಾಗಾಗಿ ಕರ್ಕೊಂಡು ಬಂದು ತೋರಿಸ್ತಾರೆ ಅವರ ಶ್ರದ್ಧೆ ನೀವು ನೋಡಬೇಕು ಅರವತ್ತು ಮೈಲಿ ಡ್ರೈವ್ ಮಾಡ್ಕೊಂಡು ಬರೋರು ಇದ್ದಾರೆ ಅರವತ್ತು ಮೈಲಿ ಅಂತಂದ್ರೆ ಅಂದರೆ ಸಾಧಾರಣ ಒಂದು ತೊಂಬತ್ತೈದು ನೂರು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಈಚ್ ವೇ ಅಂದ್ರೆ ಇನ್ನೂರು ಕಿಲೋಮೀಟರ್ ಒಂದು ಒಂದು ಕ್ಲಾಸಿಗೆ ಬಂದು ಹೋಗಬೇಕು ಅಂದ್ರೆ ಇಲ್ಲಿ ನಮ್ಮ ಮಲ್ಲೇಶ್ವರಂನಿಂದ ಜಯನಗರಕ್ಕೆ ಬಾರಪ್ಪ ಬಿಡಿ ಇಲ್ಲಿ ಯಾರಾದರೂ ಇದ್ರೆ ನೋಡಿ ಅಂತ ಅಂತ ಅನ್ನೋ ಪರಿಸ್ಥಿತಿ ಇಲ್ಲಿ ಅಲ್ಲಿ ನೂರು ಕಿಲೋಮೀಟ್ರ್ ಒನ್ ವೇ ಇನ್ನೂರು ಕಿಲೋಮೀಟ್ರ್ ಒಂದಿನ ದಿನ ಕ್ಲಾಸಿಗೆ ಹೋಗಿ ಬರೋಕೆ ಅಷ್ಟು ಶ್ರದ್ಧೆ ಪೋಷಕರಿಗೆ ಬಂದು ಹೋಗ್ತಾರೆ ನೋಡಿ ಆಮೇಲೆ ಅಷ್ಟೊತ್ತು ಡ್ರೈ ಮಾಡ್ಕೊಂಡು ಬಂದವರು ಬಿಟ್ಟು ಹೋಗೋಕ್ಕಾಗಲ್ಲ ಕ್ಲಾಸ್ ಮುಗಿಯೋರ್ಗೂ ಕೂತಿರ್ತಾರೆ ಸೊ ಒಂದು ಕ್ಲಾಸಿಗೆ ಅವರು ಶನಿವಾರ ಭಾನುವಾರ ಅಂದರೆ ಪಾಪ ಇಡೀ ದಿನ ಅವ್ರಿಗೆ ಇದಕ್ಕೆ ಹೋಗುತ್ತೆ ಆ ಥರ ವರ್ಷಾನ್ಗಟ್ಲೆ ಮಾಡಬೇಕು ನೋಡಿ ಅಷ್ಟು ಶ್ರದ್ಧೆಯಿಂದ ಕಲಿತಾರೆ ರಂಗ ಪ್ರವೇಶಗಳನ್ನ ಮಾಡ್ತಾರೆ ಕಾರ್ಯಕ್ರಮಗಳನ್ನ ಕೊಡ್ತಾರೆ ಅದೇನೇ ಹೇಳಿದ್ರು ಗುರುಗೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಬಹಳ ಶ್ರದ್ಧೆಯಿಂದ ಕಲ್ತ್ಕೊಳ್ತಾರೆ ಆಮೇಲೆ ಭಕ್ತಿಯಿಂದ ಕಲ್ತ್ಕೊಳ್ತಾರೆ ಅದು ನನಗೆ ಇಲ್ಲೇ ನೋಡುವಾಗ ಸ್ವಲ್ಪ ಕಡಿಮೆನಾ ಅಂತ ಅನ್ಸುತ್ತೆ ಒಂದೊಂದ್ಸಲ ಸಲ ಏನಾಗುತ್ತೆ ಇಲ್ಲಿ ಪ್ರೆಷರ್ ನೋಡಿದ್ದೀನಿ ನಾನು ನಾಲ್ಕು ದಿನ ಡ್ಯಾನ್ಸ್ ಕ್ಲಾಸಿಗೆ ಬಂದಿರಲ್ಲ ಆಗಲೇ ಟೀಚರ್ ಮೇಲೆ ಪ್ರೆಷರು ನನ್ನ ಮಗಳು ಯಾವಾಗ ಪರ್ಫಾಮ್ ಮಾಡ್ತಾಳೆ ಆಮೇಲೆ ಈ ಟಿವಿಗಳಲ್ಲೂ ಈ ರಿಯಾಲಿಟಿ ಶೋಗಳು ಬಂದ್ಬಿಟ್ಟು ಪ್ರಭಾವ ಬೇಗ ವೇದಿಕೆಗೆ ರೆಡಿ ಆಗ್ಬಿಡ್ಬೇಕು ಖಂಡಿತ ಯಾವಾಗ ಕಳಿಸ್ತೀರಾ ನನ್ ಮಗ್ಳು ರಿಯಾಲಿಟಿ ಶೋಗೆ ಹೋಗ್ಬೋದಾ ನನ್ನ ಮಗ್ಳಿಗೆ ರಂಗ ಪ್ರವೇಶ ಮಾಡಿಸ್ಬಿಡ್ತೀರಾ ಪ್ರೋಗ್ರಾಮ್ ಹತ್ತಿಸ್ಬಿಡ್ತೀರಾ ಸರಿಯಾಗಿ ಕಲ್ತ್ಕೊಳ್ಳಮ್ಮ ಸರಿ ನಾವಾಗ್ಲಿ ನಮ್ ಪೋಷಕರಾಗ್ಲಿ ನಮ್ ಗುರುಗಳ ಮುಂದೆ ಬಾಯ್ ತೆಗೆದು ಮಾತೇ ಆಡಿಲ್ಲ ನಾವು ಇಪ್ಪತ್ತಿಪ್ಪತ್ತೈದು ವರ್ಷ ನಮ್ ಟೀಚರ್ ಗಳ ಹತ್ರ ಹೋದ್ರು ಒಂದ್ ದಿವಸ ಬಾಯ್ ಬಿಟ್ಟು ನಾವ್ ಮಾತಾಡಿಲ್ಲ ಪೋಷಕರಂತೂ ಬರ್ತಾನೆ ಇರಲಿಲ್ಲ ಬಿಡಿ ಕ್ಲಾಸ್ಗೆ ಹೊರಗಡೆ ನಿಂತ್ಕೊಳ್ತಾ ಇದ್ರು ಆ ಗೌರವ ಘನತೆ ಆ ಟೈಮ್ ನಲ್ಲಿ ಇತ್ತಲ್ವಾ ಇವಾಗ ಹ್ಮ್ ಕೇಳ್ಬಿಡ್ಬೇಕು ಇವಳು ಯಾವಾಗ ಕಾರ್ಯಕ್ರಮ ಕೊಡಬಹುದು ಅಂತ ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೇಕು ಅದೇ ನೋಡಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಆ ಅದನ್ನ ಮೇಂಟೈನ್ ಮಾಡ್ತಿದ್ದಾರೆ ಗುರುಗಳತ್ರ ಒಂದು ಗೌರವಯುತವಾಗಿ ನಡ್ಕೊಳ್ಳೋದಾಗ್ಲಿ ಅವ್ರಿಗೆ ಪ್ರಶ್ನೆ ಮಾಡದೇ ಇರೋದಾಗ್ಲಿ ಗುರುಗಳು ಡಾನ್ಸ್ ಹೇಳ್ಕೊಡ್ತಿದಾರೆ ಅಂದ್ರೆ ಅವ್ರಿಗೆ ಗೊತ್ತು ಆ ಮಗುನ ಪೋಷಕರಿಗಿಂತ ಹೆಚ್ಚಾಗಿ ಆ ಪಾಠ ಹೇಳ್ಕೊಡ್ತಾ ಗುರುಗಳು ಗೊತ್ತು ರೆಡಿ ಇದಾರೋ ಇಲ್ವೋ ಅಂತ ಅವ್ರ ಪೊಟೆನ್ಷಿಯಲ್ ಏನಿದೆ ನಿಜವಾಗ್ಲೋ ಸಾಮರ್ಥ್ಯ ಯಾವಾಗ ಅವರು ವೇದಿಕೆಗೆ ಬರಬಹುದು ಅನ್ನೋದ್ ಹೌದು ಈಗ ನನ್ನ ಮಗಳು ಸೈನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾಳೋ ಗಣಿತದಲ್ಲಿ ಚೆನ್ನಾಗಿ ಮಾಡ್ತಾಳೋ ಅನ್ನೋದು ಅವ್ರ ಗೆ ಹೇಳ್ಕೊಡ್ತಾ ಇರೋ ಟೀಚರ್ ಗೊತ್ತು ನನಗಿಂತ ಹೆಚ್ಚಾಗಿ ಅದೇ ರೀತಿಯ ಡಾನ್ಸ್ ಕೂಡ ಹಾಗೇನೆ ಇರುತ್ತೆ ಬಟ್ ಆ ಪೇರೆಂಟ್ಸ್ ಇಂಟರ್ಫಿಯರ್ ಆಗ್ಬಾರ್ದು ಅದು ನಾನು ಯಾವಾಗ್ಲೂ ಎಲ್ಲಿ ಹೋದ್ರು ಅದನ್ನೇ ಹೇಳ್ತಾ ಇರ್ತೀನಿ ಆ ಅಂಶ ಇಲ್ಲಿ ಭಾರತಕ್ಕೆ ಜಾಸ್ತಿ ಬೇಕು ನಿಜ ನಿಜ ಈಗ ಒಂದ್ ಒಂದ್ ಕಡೆ ಅಂದ್ರೆ ಕನ್ನಡ ಸಂಘದ ಕೆಲಸಗಳು ಮತ್ತೊಂದ್ ಕಡೆ ನೃತ್ಯ ತರಬೇತಿ ಅಂದ್ರೆ ಬೆಂಗಳೂರಿಗೆ ಅಂದ್ರೆ ನಮ್ಮ ಭಾರತಕ್ಕೆ ಕರ್ನಾಟಕಕ್ಕೆ ಬರ್ ಬರುವಂತ ಸಂದರ್ಭ ಅವಕಾಶಗಳು ಬಂದವು ಅಂತ ಬಂದ್ರೇಗ ಆಯ್ತಿದ್ರು ಇಲ್ಲ ನಮ್ಮ ಮನೆಯವರು ಶ್ರೀನಿಧಿ ಅವ್ರಿಗೂ ಹೋದಾಗಿಂದ ಇತ್ತು ನನಗೆ ಇನ್ಫ್ಯಾಕ್ಟ್ ನಮ್ಮ ಲವ್ ಮ್ಯಾರೇಜ್ ನಾವಲ್ಲೇ ಮೀಟ್ ಮಾಡಿದ್ದು ಅಮೆರಿಕಾದಲ್ಲೇ ನಾವು ಒಬ್ಬರನ್ನೊಬ್ರು ಭೇಟಿ ಮಾಡಿದ್ದು ನನ್ನ ನೃತ್ಯ ಕಾರ್ಯಕ್ರಮವನ್ನ ಅವರೇ ನೋಡಿ ಮೆಚ್ಕೊಂಡು ಅವರು ಅರೇಂಜ್ ಮಾಡಿದ್ರು ಪಾಪ ಅವ್ರು ಫಸ್ಟ್ ಮದುವೆಗೆ ಮುಂಚೆ ಹೇಳಿದ್ರು ಒಂದೇ ಮಾತು ನನಗೆ ನೋಡು ನಾವಿಲ್ಲಿ ಆಗಿರಲ್ಲ ನೀನು ಅಮೇರಿಕಾದಲ್ಲಿ ಇಲ್ಲಿ ಲಗ್ಸುರಿ ನೋಡಿ ಇಲ್ಲಿ ಹಣ ನೋಡಿ ಇಲ್ಲಿದೆಲ್ಲ ವ್ಯವಸ್ಥೆ ನೋಡಿ ನಾನು ಜೀವನ ಪೂರ್ತಿ ಇಲ್ಲೇ ಇರ್ತೀನಿ ಅಂತ ನೀನು ಏನಾದರೂ ನಾನು ಅದಕ್ಕೆ ಒಪ್ಕೊಳ್ಳಲ್ಲ ನಾನು ಇನ್ನೊಂದು ಸ್ವಲ್ಪ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹೋದವರು ಸ್ವಲ್ಪ ಹಣ ಮಾಡ್ಕೋಬೇಕು ಬರಬೇಕು ಅನ್ನೋದು ಒಂದು ಇಂಟೆನ್ಷನ್ನು ಸೊ ಇನ್ನೊಂದು ಏಳೆಂಟು ವರ್ಷಕ್ಕೆ ಇಲ್ಲಿಂದ ವಾಪಸ್ ಹೋಗಬೇಕು ಅಂತ ನನ್ನ ಪ್ಲ್ಯಾನ್ ಇದೆ ನೀನೇನು ಹೇಳ್ತೀಯಾ ಅಂತ ಹೇಳಿದ್ರು ಸೊ ನನಗೆ ಮನಸಲ್ಲಿ ಏನು ಅಂತಂದರೆ ಪ್ರತಿಯೊಬ್ಬ ಭಾರತೀಯ ಹೇಳೋ ಮಾತೆ ಅದು ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಂಡ್ಬಿಡ್ತೀವಿ ಹೊಟ್ಟೋಗ್ಬಿಡ್ತೀವಿ ಡಾಲರ್ ಅಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡ್ಬಿಟ್ಟು ವಾಪಸ್ ಹೊಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ ಆಗಲ್ಲ ಆಗಲ್ಲ ಅಂತಂದ್ರೆ ಇಲ್ಲಿ ನೃತ್ಯಕ್ಕೆ ಇಷ್ಟೊಂದು ಬೇಡಿಕೆ ಇದೆ ಕನ್ನಡಕ್ಕೆ ಇಷ್ಟೊಂದು ಬೇಡಿಕೆ ಇದೆ ನಮ್ಮ ಭಾರತೀಯರು ನೃತ್ಯಗಾರ್ತಿ ಅಂದ್ರೆ ಇಷ್ಟು ಚೆನ್ನಾಗಿ ಕನ್ನಡ ಕನ್ನಡನ ಕಲ್ತ್ಕೊಂಡಿರೋರು ಇದಾರೆ ಅನ್ನೋದಾದ್ರೆ ಇಷ್ಟೆಲ್ಲ ಅವ್ರು ಗೌರವ ಕೊಡ್ಬೇಕಾದ್ರೆ ನಾನು ಭಾರತಕ್ಕೆ ಯಾಕೆ ಹೋಗ್ಬೇಕು ಆ ಕೆಲಸ ಇಲ್ಲೇ ಮಾಡ್ಬೋದಲ್ಲ ಅಂತ ನನಗೆ ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಬಂದಿದ್ರು ನಾನು ತುಂಬಾ ಶ್ರಮವಹಿಸಿ ನನ್ನ ನೃತ್ಯ ಶಾಲೆನ ಅಲ್ಲಿ ನಾನು ಮಾಡ್ಕೊಂಡಿದ್ದೆ ಸಾಕಷ್ಟು ಸ್ಟೂಡೆಂಟ್ಸ್ ಇದ್ರು ತುಂಬಾ ಗೌರವ ಸಿಗ್ತಾ ಇತ್ತು ನೃತ್ಯ ಗುರುಗಳು ಅಂತ ನಾನು ನನ್ನ ಭಾರತದ ಸಂಸ್ಕಾರ ಸಂಸ್ಕೃತಿ ನೃತ್ಯವನ್ನ ಬೇರೆ ದೇಶದಲ್ಲಿ ಪಸರಿಸುವಂತಹ ಈ ಅವಕಾಶ ಸಿಕ್ಕಿರಬೇಕಾದ್ರೆ ನಾನು ಯಾಕೆ ಇದನ್ನೆಲ್ಲ ಬಿಟ್ಟು ಅಲ್ಲಿ ಹೋಗ್ಬೇಕು ಅಂದ್ರೆ ಅಲ್ಲಿ ಲಕ್ಸುರಿಗೆ ಒಗ್ಗಿ ಅಂತ ನಾನು ಹೇಳ್ತಾ ಇಲ್ಲ ಅಂದ್ರೆ ಅದನ್ನ ಬೇರೆ ಕಡೆ ಹರಡುವಂತ ಈ ಒಂದು ಭಾಗ್ಯ ನನಗೆ ಸಿಕ್ಕಿರ್ಬೇಕಾದ್ರೆ ನಾನು ವಾಪಸ್ ಯಾಕೆ ಅನ್ನೋ ನನ್ನ ಮೆಂಟಾಲಿಟಿ ಸೊ ಆಗಾಗ ಹೇಳ್ದೆ ಕೇಳಿದೆ ಎಲ್ಲರೂ ಹೀಗೆ ಅಂತಾರೆ ಇವರು ಹೀಗೆ ಅಂತಿದ್ದಾರೆ ಬಿಡು ಅಂದ್ಬಿಟ್ಟು ಸರಿ ಸರಿ ಆಯ್ತು ಆಯ್ತು ಅಂತ ಹೇಳ್ಬಿಟ್ಟೆ ಬಟ್ ಅವ್ರು ಅವಾಗ ಅವಾಗ ಅದನ್ನ ಜ್ಞಾಪಿಸ್ತಾನೆ ಇದ್ರು ಹೇಗೆ ಅಂತಂದ್ರೆ ಮನೆ ತಗೊಂಡ್ವಲ್ಲ ಮನೆ ಮನೆ ತಗೋಬೇಕಾ ಇನ್ನು ಸ್ವಲ್ಪ ದಿನ ಕೊಟ್ಟೋಗ್ತಿವಲ್ಲ ಅಂದ್ರು ನಾನು ಇಲ್ಲ ನೋಡಿ ಇವಾಗ ಇನ್ನೊ ಮಕ್ಳು ಇವತ್ತೆ ಅವತ್ತಾನೆ ಮಕ್ಳು ಹುಟ್ಟಿದ್ರು ಮಕ್ಳಿಗೆ ಆಟ ಆಡ್ಕೊಂಡು ಅಪ್ಪ ಅಮ್ಮ ಬರೋರಿದ್ದಾರೆ ಅಮೆರಿಕಾಗೆ ಅವರೆಲ್ಲ ಬಂದಾಗ ಸ್ವಲ್ಪ ದೊಡ್ಡದಾಗಿರ್ಲಿ ಮನೆ ತಗೊಂಡ್ಬಿಡೋಣ ಅಂತ ಸರಿ ಪೇಂಟ್ ಹುಡಿಯಕ್ ಬಿಡ್ತಿರ್ಲಿಲ್ಲ ಪೇಂಟ್ ಎಲ್ಲ ಹೊಡೆದ್ಬಿಟ್ಟು ಯಾಕೆ ಇದ್ ಮಾಡ್ತೇವೆ ಮತ್ತೆ ಮಾರಾಕ ತೊಂದ್ರೆ ಆಗುತ್ತೆ ಆಮೇಲೆ ಯಾವ್ದಾದ್ರು ಒಂದು ಫರ್ನಿಚರ್ ತಗೊಳ್ಳೋಣ ಅಂದ್ರೆ ಬೇಡ ಮತ್ತೆಲ್ಲಾನು ಕೊಟ್ಬಿಟ್ಟು ಹೋಗ್ಬೇಕಾಗತ್ತೆ ಒಳ್ಳೆ ಕರ್ಟನ್ ಹಾಕ್ಸೋಣ ಅಂತ ಅಂದ್ರೆ ಮತ್ತೆ ಮನೆ ಮಾರ್ಬಿಟ್ಟು ಹೋಗ್ಬೇಕಲ್ಲ ಸೊ ಎಲ್ಲದಕ್ಕೂ ನೆನಪಿಸ್ತಾ ಇದ್ರು ವಾಪಸ್ ಹೋಗ್ತೀವಿ ಅಂತ ನನಗೂ ಅನಿಸ್ತಿತ್ತು ಬಟ್ ಅಷ್ಟರಲ್ಲಿ ನನ್ನ ನೃತ್ಯ ಶಾಲೆ ಬೇರೆಯವ್ರು ಬಿಟ್ಟಿತ್ತು ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಐ ವಾಸ್ ಅ ಎಂಗೆಸ್ಟ್ ಎಲ್ಲರೂ ನಂಗೆ ಅಲ್ಲಿ ನೃತ್ಯ ಶಾಲೆನ ಶುರು ಮಾಡೋದಕ್ಕೆ ಮುಂಚೆ ಏನಂತ ಹೇಳಿದ್ರು ಅಂದ್ರೆ ನಿನ್ನ ಕೈಲಿ ಆಗಲ್ಲ ಇದು ಆಗದೆ ಇರೋ ಕೆಲಸ ಮಾಡಬೇಡ ಯಾಕೆ ಅಂತಂದ್ರೆ ಮೂವತ್ತು ನಲವತ್ತು ವರ್ಷದಿಂದ ಇಲ್ಲಿ ಸೆಟ್ಲಾಗಿ ಘಟಾನುಘಟಿ ಗುರುಗಳು ಅವರ ನೃತ್ಯ ಶಾಲೆಯನ್ನ ಬಹಳ ಸೊಗಸಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ ಅವ್ರ ಬ್ರೇಕ್ ಮಾಡಿ ನೀನು ಒಳಗಡೆ ಹೋಗಿ ನಿನ್ನ ನೃತ್ಯ ಶಾಲೆಯನ್ನ ಸೆಟಪ್ ಮಾಡ್ತೀನಿ ಅನ್ನೋದು ಅದು ಸುಮ್ಮನೆ ನಿನ್ನ ಕನಸಷ್ಟೇ ಆ ಕೆಲಸ ಕೈ ಹಾಕಬೇಡ ಅಂತ ತುಂಬ ಜನ ಹೇಳಿದರು ನನಗೆ ನನ್ನ ಜೀವನದಲ್ಲಿ ಇದೊಂದು ಯಾರಾದರೂ ನಿಮಗೆ ಇದು ಆಗಲ್ಲ ಮಾಡಬೇಡ ಅಂದ್ರೆ ನನಗೆ ಇನ್ನೂ ಒಂದು ಪ್ರೇರಣೆ ಅದು ಯಾಕಾಗಲ್ಲ ಆಗಲ್ಲ ಅಂತಿದ್ದಾರೆ ಹಂಗಾರೆ ಮಾಡ್ಲೇಬೇಕು ಅಂತ ಸೊ ಅವಾಗ ಇನ್ನೂ ಛಲ ಬಂತು ನನಗೆ ಹೌದಾ ನೋಡೇ ಬಿಡೋಣ ಅಂತ ನೀವು ನಂಬಲ್ಲ ಒಂದು ಎರಡು ವರ್ಷದೊಳಗೆ ಅವ್ರಿಗೆಲ್ಲ ಒಂದು ನೂರೈವತ್ತು ನೂರು ಸ್ಟೂಡೆಂಟ್ಸ್ಗಳಿದ್ರು ನಾನು ಎರಡು ವರ್ಷದೊಳಗೆ ನೂರೈವತ್ತು ಅವರ ಸಮಾನಕ್ಕೆ ಬಂದ್ಬಿಟ್ಟೆ ಒಂದು ಮೂರ್ನಾಲ್ಕು ವರ್ಷದಷ್ಟೊತ್ತಿಗೆ ಅವ್ರನ್ನ ಮೀರಿಸಿ ಮುಂದೆ ಹೊರಟೋಗಿದ್ದೆ ನಾನು ಆಮೇಲೆ ನಾನೇ ಚಿಕ್ಕವಳು ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾನೇ ಚಿಕ್ಕವಳು ಇನ್ನು ಎಳೆಸು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದವಳು ನಾನು ಸೊ ಅದೇನಾಗಿತ್ತು ನನಗೆ ಇಲ್ಲೇ ನಂದೇ ಒಂದು ಭಾರತನ ನಿರ್ಮಾಣ ಮಾಡ್ಕೊಂಡಿದೀನಿ ಭಾರತಕ್ಕೆ ಯಾಕೆ ವಾಪಸ್ ಹೋಗಬೇಕು ಮನಸ್ಥಿತಿ ಆ ಮನಸ್ಥಿತಿ ಆದರೆ ಮನೆಯವರು ಮಕ್ಕಳಿಬ್ರು ಇಬ್ರು ಮಕ್ಕಳು ಹುಟ್ಟಿದ್ರು ನಮಗೆ ಮೂರು ಮೂರು ವರ್ಷ ಗ್ಯಾಪಲ್ಲಿ ಸೊ ಮಕ್ಕಳನ್ನಂತೂ ನಾನು ಭಾರತದಲ್ಲೇ ಬೆಳೆಸಬೇಕು ಅಂತ ನಮ್ಮ ಮನೆಯವರು ನಮ್ಮನೆಯವರು ಎಲ್ಲ ಜೀವನ ನೋಡಿದ್ವಲ್ಲ ಯಾಕಂತಂದ್ರೆ ಅಲ್ಲಿ ಮಕ್ಕಳು ಬೇಗ ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ ಹದಿನೆಂಟು ವರ್ಷ ಆದಮೇಲೆ ಅವರು ಅಪ್ಪ ಅಮ್ಮಂದ್ರ ಜೊತೆ ಇರೋದೇ ಇಲ್ಲ ಹೊರಗಡೆ ಹೊರಟೋಗ್ಬಿಡ್ತಾರೆ ಇಲ್ಲ ನನಗೆ ಭಾರತದಲ್ಲೇ ಮಕ್ಕಳನ್ನ ಬೆಳೆಸಬೇಕು ಅಂತ ಹೇಳಿ ಸರಿ ಎಲ್ಲಾನು ಒಂದಿನ ಒಂದು ವಾರದಲ್ಲಿ ಡಿಸೈಡ್ ಮಾಡಿದ್ದವರು ಜಾಸ್ತಿ ಟೈಮೇ ಕೊಟ್ಟಿಲ್ಲ ಸರಿ ಮುಂದಿನ ವಾರ ಮೂವ್ ಆಗಿಬಿಡೋಣ ಅಂತ ನಾನು ಹಿರುವ ಒಂದ್ ದೇಶದಿಂದ ಒಂದ್ ದೇಶ ಅಲ್ಲ ಆದ್ರೂ ಪ್ಯಾಕ್ ಮಾಡ್ಬೇಕು ಇದಾದ್ರು ಮಾಡ್ಬೇಕು ಅದಾದ್ರು ಮಾಡ್ಬೇಕು ಇಲ್ಲ ಮೂವ್ ಆಗ್ಬಿಡೋಣ ಹಿಂಗೆ ಬಂದಿದ್ವಿ ತಾನೇ ಇರೋ ದೇಶಕ್ಕೆ ನಮ್ಮ ಪಾಕೆಟ್ ಅಲ್ಲಿ ಬರೀ ನೂರ್ ಡಾಲರ್ ಬರೀ ನೂರ್ ಡಾಲರ್ ಎರಡು ಸೂಟ್ ಕೇಸ್ ಇಟ್ಕೊಂಡು ಬಂದವರು ಜೀವನ ಮಾಡಿ ನಮಗ್ ಗೊತ್ತಿರೋ ದೇಶ ನಮ್ಮ ದೇಶ ಹುಟ್ಟು ಬೆಳೆದಂತ ದೇಶ ಅಲ್ಲಿರೋರೆಲ್ಲರೂ ನಮ್ಮವ್ರೆ ಬರ್ತಾ ಇರುವಂತ ಅಯ್ಯೋ ಸರಿ ಅಂತ ಹೇಳಿ ನಾನು ಹತ್ತು ಕರೆದು ಎಲ್ಲ ಮಾಡಿ ಇಷ್ಟು ಜನ ಸ್ಟೂಡೆಂಟ್ಸ್ನ ಬಿಟ್ಟು ಹೋಗಬೇಕಲ್ಲ ಕಷ್ಟಪಟ್ಟು ಒಂದೊಂದು ಮಗುನು ನಾನು ನನ್ನ ಮಕ್ಕಳಾಗೆ ಬೆಳೆಸಿದ್ದೆ ಅದು ಬರೀ ಒಂದು ಗುರು ಶಿಷ್ಯರು ಅನ್ನೋದಕ್ಕಿಂತ ತಾಯಿ ಮಕ್ಕಳ ಸಂಬಂಧ ಬೆಳೆದಿತ್ತು ನನಗೆ ಇವತ್ತಿಗೂ ಕೂಡ ನೋಡಿ ಅಮೆರಿಕ ಬಿಟ್ಟು ಬಂದು ಎಷ್ಟು ಹನ್ನೆರಡು ವರ್ಷ ಆದ್ರೂ ಕೂಡ ಇವತ್ತಿಗೂ ಆ ಮಕ್ಕಳೆಲ್ಲ ಟಚ್ ಅಲ್ಲಿದ್ದಾರೆ ಎಲ್ಲರೂ ಅವ್ರ ಮದುವೆಗಳು ಕರೀತಾರೆ ಮಕ್ಕಳಾಗಿದ್ದಾರೆ ಎಷ್ಟೊಂದು ಜನರಿಗೆ ಎಲ್ಲ ನನಗೆ ತಿಳಿಸ್ತಾರೆ ಅಂತ ಸಂಬಂಧ ನನಗಿದ್ದು ನನ್ನ ಸ್ಟೂಡೆಂಟ್ಸ್ಗಳ ಜೊತೆ ಅದನ್ನೆಲ್ಲ ಬಿಟ್ಟು ಬರೋಕ್ಕೆ ನನಗೆ ಬಹಳ ನೋವಾಯ್ತು ಆದ್ರೂ ಮನೆಯವರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿ ವಾಪಸ್ ಬಂದಿದಾಯ್ತು ಇದು ಅಲ್ಲಿಂದ ಇಲ್ಲಿಗೆ ವಾಪಸ್ ಬರೋಕ್ಕೆ ಕಾರಣ ಆಗಿದ್ದು ಬಂದಾಗ ಆಲ್ಮೋಸ್ಟ್ ಒಂದು ಆರೇಳು ತಿಂಗಳು ತುಂಬಾ ಬೇಜಾರಲ್ಲಿದ್ದೆ ಅಂದ್ರೆ ಮೀನ್ ಒಂದು ಆ ತರ ಇವಾಗ ನೋಡಿ ಗಿಡನೇ ನೋಡಿ ಸಸಿನ ತೆಗೆದುಬಿಟ್ಟು ಬೇರೆ ಜಾಗದಲ್ಲಿ ಪಾಟಿಂದ ತೆಗೆದು ನೆಲಕ್ಕೆ ನೆಟ್ಟಾಗ್ಲೂ ಅದೊಂದು ಸ್ವಲ್ಪ ದಿನ ಬಾಡೋಗಿರುತ್ತೆ ಅದು ಅದಕ್ ಅಡ್ಜೆಸ್ಟ್ ಆಗೋವರ್ಗೂ ಬತ್ತೋಗ್ಬಿಟ್ಟಿರುತ್ತೆ ಸೊ ನನ್ನ ಪರಿಸ್ಥಿತಿ ಸ್ವಲ್ಪ ಹಾಗಿತ್ತು ಆದ್ರೆ ನನ್ನ ದೇಶಕ್ಕೆ ಹೊಂದ್ಕೊಳಕ್ಕೆ ನಂಗೆ ತುಂಬಾ ತುಂಬ ಟೈಮ್ ತುಂಬ ಜೊತೆಗೆ ಇಲ್ಲಿನ ಕ್ಯಾಮ್ರಾ ಲೈಟ್ಸ್ ಎಲ್ಲ ಆ್ಯಕ್ಷನ್ ಹೇಳ್ತಾ ಇದ್ವಲ್ಲ ನಿಜವಾಗ್ಲೂ ಒಂದ್ ಒಳ್ಳೆದೇನಾಯ್ತು ಗೊತ್ತಾ ಈಗ ಕರೆಕ್ಟ್ ಪಾಯಿಂಟ್ ಹೇಳಿದ್ರಿ ನೀವು ಅಲ್ಲಿಂದ ಬಂದಾಗ ನಾನ್ ಆಕ್ಟಿಂಗಿಗೆ ಬರ್ತೀನಿ ಅಂತ ಸತ್ಯವಾಗ್ಲೂ ನನಗೆ ಕನ್ಸ್ ಮನ್ಸ್ನಲ್ಲೂ ಇರ್ಲಿಲ್ಲ ಇಲ್ಲ ಇಲ್ಲೇ ಇಲ್ಲ ನಾನೊಗ್ಳು ನೃತ್ಯ ಕಲಾವಿದೆ ಅಷ್ಟೇ ಅಲ್ಲೇನಾಯ್ತು ಇಲ್ಲಿಂದ ಬರುವಂತ ಸಾಕಷ್ಟು ಕಲಾವಿದ್ರು ನಮ್ಮನೇಲಿ ಇರ್ತಾ ಇದ್ರು ಯಾಕಂದ್ರೆ ನಾನು ಕನ್ನಡ ಸಂಘದ ಅಧ್ಯಕ್ಷ ಅಲ್ಲ ಸೊ ಹೋಟ್ಲ ಗಿಟ್ಲಲ್ಲಿ ಏನು ಇರಿಸೋದು ಅಂತ ಹೇಳಿ ನಮ್ಮ ಮನೆಯಲ್ಲೇ ಅಲ್ಲ ಅದೊಂದು ಕಲ್ಚರ್ ತುಂಬಾ ಚೆನ್ನಾಗಿದೆ ಇಲ್ಲಿಂದ ಬಂದವರನ್ನ ಮನೇಲೆ ಇಡಿಸ್ಕೊಳ್ಳೋದು ಅವ್ರಿಗೆ ಖುಷಿ ಖುಷಿಯಾಗಿ ಅಡಿಗೆ ಮಾಡ್ಕೊಡೋದು ಇದೆಲ್ಲ ನಮ್ಗೊಂಥರ ಖುಷಿ ಕೊಡುವಂತ ಕೆಲಸ ಹಾಗಾಗಿ ತುಂಬಾ ಜನರು ಸಾಕಷ್ಟು ಸಂಪರ್ಕ ಇತ್ತಲ್ಲ ಆಮೇಲೆ ಅಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲ ಮಾಡಿದ್ವಿ ಸೊ ಇಲ್ಲಿ ಬಂದ್ಮೇಲೆ ಅವರೆಲ್ಲರೂ ಒಂದಷ್ಟು ಸಾಕಷ್ಟು ಇಂಟರ್ವ್ಯೂಗಳನ್ನ ಅರೇಂಜ್ ಮಾಡಿದ್ರು ಅಲ್ಲಿಂದ ಬಂದಿದ್ದೀರಾ ಅಲ್ಲಿ ಜೀವನ ಶೈಲಿ ಇಲ್ಲಿ ಜೀವನ ಶೈಲಿ ಇದ್ರ ಎಲ್ಲ ಸ್ವಲ್ಪ ಮಾತಾಡಿ ಅಂತ ಸಾಕಷ್ಟು ಇಂಟರ್ವ್ಯೂಗಳು ಅರೇಂಜ್ ಮಾಡಿದ್ರು ಅದು ನನಗೆ ಆ ಒಂಥರ ಬೇಜಾರಿಂದ ಹೊರಗೆ ಬರಕ್ಕೆ ಬಹಳ ಸುಲಭ ಆಗೋಯ್ತು ನನಗೆ ಅಷ್ಟೊಂದು ಪ್ರೀತಿ ನನಗೆ ಬಂದ ತಕ್ಷಣ ಸಿಕ್ಕಿದ್ದು ಆ ರೆಕಗ್ನಿಷನ್ ಸಿಕ್ಕಿದ್ದು Bala Santo Shaito.